ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಬ್ಬಸಿಗೆ ಸೊಪ್ಪಾಕಿ ಪಡ್ಡು ಮಾಡೋದು ತೋರಿಸ್ಕೊಡ್ತೀನಿ. ಈ ಪಡ್ಡು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಮಾಡ್ತೀನಿ ಅಂದರೆ, ಮನೆಯಲ್ಲಿ ದೋಸೆ ಇಟ್ಟಿರುತ್ತಲ್ವ, ಸೊ ಅದು ಉಳಿದಿರುತ್ತಲ್ವ, ಅಂಥ ಟೈಮಲ್ಲಿ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದು ಸುಲಭ, ಇದು ನೀವು ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಉಳಿದಿರುವಂಥ ದೋಸೆ ಇಟ್ಟು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ, ಖಂಡಿತ ವಿಡಿಯೋನ ಲಾಸ್ಟ್ ಗಂಟ ನೋಡಿ. ಮತ್ತು ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ನ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿರೋದು. ಜೀರಿಗೆ, ಸಾಸಿವೆ ಎರಡು ಅರ್ಧ ಟೀಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಟಿದ್ದೀನಿ. 1/4 ಕಪ್ ಆಗೋಷ್ಟು ಕೊತ್ತಂಬರಿ. ಮತ್ತು ಇಲ್ಲಿ ಖಾರಕ್ಕೊಂದು 2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಟೀಸ್ಪೂನ್ ಇಂಗು, 1 ಟೀಸ್ಪೂನ್ ಉದ್ದಿನ ಬೇಳೆ, 1 ಟೀಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮಾಡೋದಕ್ಕೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಫ್ರೈ ಪ್ಯಾನ್ಗೆ 1/2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಉದ್ದಿನ ಬೇಳೆ ಕಡಲೆಬೇಳೆನೂ ಹಾಕ್ಕೊಳ್ಳೋಣ. ಯಾವಾಗೂ ಅಷ್ಟೇ, ಉದ್ದಿನ ಬೇಳೆ ಕಡಲೆಬೇಳೆನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ, ಸಿಯೋದಕ್ಕೆ ಬಿಡಬೇಡಿ. ಈಗ ಇದಕ್ಕೆ ಹಿಂಗೆ ಹಾಕ್ಕೊತ ಇದ್ದೀನಿ. ಕೆಲವರು ಹಿಂಗೆ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಈಗ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ. ನಿಮ್ಮ ಮನೇಲಿ ಖಾರ ಅಷ್ಟಾಗಿ ತಿನ್ನಲ್ಲ ಅಂದರೆ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಬೋದು, ಯಾಕಂದರೆ ಮಕ್ಕಳಿಗೆ ಖಾರ ಅನಿಸುತ್ತಲ್ವ, ಅದಕ್ಕೋಸ್ಕರನೇ. ಈಗ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊತ ಇದ್ದೀನಿ. ಈರುಳ್ಳಿನ ಯಾವಾಗೂ ಯಾವ ರೀತಿ ಫ್ರೈ ಮಾಡ್ತಿರೋ ಅದೇ ರೀತಿ ಸಬ್ಬಸಿಗೆ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು. ಇದು ತುಂಬ ಹೊತ್ತು ಫ್ರೈ ಮಾಡಿದ್ರೆ ಏನು ಬೇಯೋದಿಲ್ಲ ಅನ್ಕೊಬೇಡಿ, ಇದು ಬೆಂದ್ಕೊಳ್ಳುತ್ತೆ. ಈರುಳ್ಳಿನ ಯಾವ ಥರ ಫ್ರೈ ಮಾಡ್ತಿರೋ ಅದೇ ರೀತಿ ಇದನ್ನು ಬೆಂದ್ಕೊಳ್ಳುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಇದಕ್ಕೆ ಪುದೀನ ಸೊಪ್ಪು ಕೂಡ ಹಾಕೋಬೋದು, ನಿಮಗೆ ಫ್ಲೇವರ್ ಬೇಕು ಅಂದರೆ. ಈಗ ತುರಿದಿರೋವಂಥ ಕ್ಯಾರೆಟ್ ಹಾಕ್ಕೊತ ಇದ್ದೀನಿ. ಮಿನಿಮಮ್ ಅದು ಇದನ್ನು 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಒಂದು ಗ್ರೀನಾಗಿ ಆರೆಂಜ್ ಕಲರಾಗಿ ಕಲರ್ಫುಲ್ಲಾಗಿ ನೋಡೋಕ್ಕೆ ಚೆನ್ನಾಗಿದೆ. ಆದಷ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿದಮೇಲೆ ಪೂರ್ತಿ ತಣ್ಣಗಾಕ್ಬಿಡಬೇಕು. ಈಗ ತಣ್ಣಗಾದಮೇಲೆ ಈಗ ನಾನು ಫ್ರೈ ಮಾಡಿರುವಂಥ ಮಸಾಲೆನ ಹಾಕ್ಕೊತ ಇದ್ದೀನಿ. ನೋಡಿ, ನಿಮಗೆ ದೋಸೆ ಹಿಟ್ಟು ಮಾಡಿರ್ತೀರ, ಇವಾಗ ಬೇಸಿಗೆ ಆಗಿರೋದ್ರಿಂದ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಏನಾದರೂ ನಿಮಗೆ ಹಿಟ್ಟು ಹುಳಿ ಬಂದರೆ ಅದ್ರ ಜೊತೆಗೆ 1 ಟೀಸ್ಪೂನ್ ಸಕ್ಕರೆನೋ, 1-2 ಟೇಬಲ್ಸ್ಪೂನ್ ಬೋಂಡಾ ಬಜ್ಜಿಗೆ ಯೂಸ್ ಮಾಡೋವಂಥ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಆವಾಗ ಹುಳಿ ಕಡಿಮೆ ಆಗುತ್ತೆ. ಸೊ ಇದೇ ಒಂದು ಟಿಪ್ಸು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸೋಡಾ ಹಾಕಿಲ್ಲ, ನೀವು ಬೇಕಂದರೆ ಸೋಡಾ ಕೂಡ ಹಾಕ್ಕೋಬೋದು, ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಹಿಟ್ಟು ತಾನಾಗೆ ಹುಳಿ ಬರುತ್ತೆ ಅಂದರೆ ಉಕ್ಕುತ್ತೆ, ಅದಕ್ಕೋಸ್ಕರನೇ. ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಪಡ್ಡು ಹಂಚಿ ಇಟ್ಕೊಂಡಿದ್ದೀನಿ. ಇದು ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪಡ್ಡು ಅನ್ನೋದು ಸೀದೋಗುತ್ತೆ, ಒಳಗಡೆ ಬೇಯೋದಿಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತ ಇದ್ದೀನಿ. ನಂದು ಇನ್ನೊಂದು ಚಾನಲ್ ಇದೆ, ಟಿಪ್ಸ್ ಚಾನಲ್ ಅಂತ, ರೇಖಾ ಟ್ಯಾಲೆಂಟು. ಸೊ ಅದರಲ್ಲಿ ಬೇಕಾಗಿರುವಂಥ ನಿಮಗೆ ಕಿಚನ್ ಟಿಪ್ಸ್ಗಳೆಲ್ಲ ತೋರಿಸ್ತೀನಿ, ಖಂಡಿತ ನೋಡಿ. ಸೊ ಎಲ್ಲ ಥರ ಕ್ರಾಫ್ಟು, ಶಾಪಿಂಗ್ ವೀಡಿಯೋ ಎಲ್ಲ ಇರುತ್ತೆ. ಸೊ ಇವಾಗ ನಾನು 1/1 ಸೌಟ್ ಆಗೋಷ್ಟು ಪಡ್ಡು ಹಾಕ್ಕೊತ ಇದ್ದೀನಿ, ಅಂದರೆ ದೋಸೆ ಹಿಟ್ಟು ಮಿಶ್ರಣ ಹಾಕ್ಕೊತ ಇದ್ದೀನಿ. ನೋಡ್ತಾ ಇರ್ಬೋದು, ಪಡ್ಡುಗಂತಲೇ ಸಪ್ರೇಟಾಗಿ ರುಬ್ಬೋ ಅವಶ್ಯಕತೆಯೂ ಇಲ್ಲ. ಸೊ ಮನೇಲಿ ದೋಸೆ ಹಿಟ್ಟು ಉಳಿದಾಗ ಕೂಡ ಈ ಥರನೂ ಮಾಡ್ಕೊಬೋದು. ಅಥವಾ ನಿಮಗೆ ಇನ್ನೂ ಒಂದು ಟಿಪ್ಸ್ ಏನಂದರೆ, ನಿಮ್ಗೆ ಈ ಥರ ಪಡ್ಡು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕಡಲೆ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಬೋಂಡ ಥರನೂ ಮಾಡ್ಕೊಂಡು ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಅಥವಾ ಈ ಥರ ನಿಮಗೆ ಎಣ್ಣೆ ಕಡಿಮೆ ಬೇಕಂದರೆ ಈ ಥರ ಪಡ್ಡು ಥರ ಮಾಡ್ಕೊಂಡು ತಿಂದರೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನೂ ಆಗುತ್ತೆ, ಮತ್ತು ಸ್ನ್ಯಾಕ್ಸ್ ಆಗೂ ಆಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ತಿರುಗಿಸ್ದೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಸೊ ಇವಾಗ ಚೆನ್ನಾಗಿ ಆ ಕಡೆ 2 ನಿಮಿಷ, ಈ ಕಡೆ 2 ನಿಮಿಷ ಅಂತ ಚೆನ್ನಾಗಿ ಹುರ್ಕೊಳ್ಳಿ. ನಿಮಗೆ ಇಷ್ಟವಾಗಿರುವಂಥ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಇರೋವಾಗನೇ ತಿನ್ನೋದಕ್ಕೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸೊಪ್ಪು ಹಾಕಿ ಕೂಡ ಮಾಡ್ಬೋದು. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಇಷ್ಟ ಆಗಿದೆ, ನೀವು ಸಹ ಮನೇಲಿ ಇದೇ ರೀತಿ ದೋಸೆ ಹಿಟ್ಟು ಉಳಿದಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.